ಎಲ್ಲರಿಗೂ ನಮಸ್ತೆ. ನಾನು ಗಾಯತ್ರಿ. ಇವತ್ತು ನಾನು ಒಂದು ಡಿನ್ನರ್ ರೆಸಿಪಿ ತೋರಿಸ್ತೀನಿ. ನಾನಿಲ್ಲಿ ಮಸೊಪ್ಪು ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ವಿಡಿಯೋ ನೋಡ್ಕೊಂಬರೋಣ. ಫಸ್ಟು ಮಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಗ್ಲಾಸು ತೊಗರಿಬೇಳೆ, ಹಾಗೆ ಒಂದು ಎರಡು ಸ್ಪೂನು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಈ ಬೇಳೆ ತೊಳ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ತರಕಾರಿ ಹಾಕ್ಕೊಂಡಿದ್ದೀನಿ. ಫಸ್ಟು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಎರಡು ಈರುಳ್ಳಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇಲ್ಲಿ ಬದನೆಕಾಯಿ ಸಣ್ಣ ಆಗಿರೋದ್ರಿಂದ ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ. ದೊಡ್ಡ ಬದನೆಕಾಯಿ ಆದರೆ ಒಂದು ತೊಗೊಳ್ಳಿ ಸಾಕು. ಹಾಗೆ ಟೊಮೊಟೊ ಒಂದು ಐದಾರು ತೊಗೊಂಡಿದ್ದೀನಿ. ಇದನ್ನೆಲ್ಲ ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇದೆಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತೊಳೆದು ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ತೀನಿ. ಇದು ಸೊಪ್ಪು ಮಸಿಬೇಕಾದ್ರೆ ಹುಣಸೆಹಣ್ಣು ಹಸ್ಕೊಳ್ತೆ, ಅದನ್ನು ಹಂಗೆ ಹಾಕ್ತಾಯಿದ್ದೀನಿ. ಈಗ ಒಂದು ಕಾಲು ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಒಂದು ಮೂರು ನಾಲ್ಕು ಥರ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಒಂದು ನಾಲ್ಕೈದು ಸಲ ತೊಳೆದು ಕಟ್ ಮಾಡಿ ಹಾಕ್ತೀನಿ. ನಾನಿಲ್ಲಿ ದಂಟು, ಪಾಲಕ್ಕು, ಹಾಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕಿಂತ ಬೇರೆ ಬೇರೆ ಸೊಪ್ಪು ತೊಗೋಬೋದು. ನನ್ನ ಹತ್ರ ಈಗ ಮೂರು ಸೊಪ್ಪಿದೆ, ಅದರಿಂದ ಮೂರು ಸೊಪ್ಪು ತೊಗೊಂಡಿದ್ದೀನಿ. ಇನ್ನೂ ಊರಲ್ಲಿ ಸಿಗೋ ಎಲ್ಲ ಥರ ಸೊಪ್ಪು ತೊಗೊತೀನಿ ನಾನು. ಈಗ ಇದೆಲ್ಲ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ಒಂದು ಮೂರು ವಿಸಿಲ್ ಕೂಗಿಸ್ಕೋಬೇಕು. ಇದು ಮೂರು ವಿಸಿಲ್ ಕೂಗೋದಾದ್ಮೇಲೆ ಇದನ್ನ ಸೈಡ್ಗೆ ಇಟ್ಕೊಂಡು ತಣ್ಣಗಾಗೋವರೆಗೂ ಬಿಡಿ. ಈಗ ಕುಕ್ಕರ್ ತಣ್ಣಗಾಗಿದೆ. ಈಗ ಇದನ್ನು ತೆಗೆಯೋಣ. ಈಗ ಸೊಪ್ಪು ಸೋಸ್ಕೊಂಡಿದ್ವಲ್ಲ ಅದೇ ಬಾಂಡ್ಲಿಗೆ ಇದನ್ನೆಲ್ಲ ಫಿಲ್ಟರ್ ಮಾಡ್ಕೊಳ್ಳೋಣ. ಈ ನೀರು ಸೊಪ್ಪು ಸಪ್ರೇಟು, ಈ ಬೇಳೆ ಸೊಪ್ಪು ಎಲ್ಲ ಸಪ್ರೇಟ್ ಆಗಬೇಕು. ಆ ರೀತಿ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಇದಕ್ಕೆ ಉಪ್ಪು, ಒಂದೆರಡು ಸ್ಪೂನ್ ಧನಿಯಾ ಪೌಡರು, ಹಾಗೆ ಕಾಯಿತುರಿ ಒಂದು ನಾಲ್ಕೈದು ಸ್ಪೂನು ಕಾಯಿತುರಿ ಹಾಕ್ಕೋಬೇಕು. ಈ ಧನಿಯಾ ಪೌಡ್ರು ಮನೆಯಲ್ಲೇ ಮಾಡಿರೋದು. ಮಸಾಲೆ ಸಾಂಬಾರ್ಗೆ ಸ್ವಲ್ಪ ಯೂಸ್ ಮಾಡ್ಕೊತೀವಿ. ಈಗ ಇದನ್ನ ಚೆನ್ನಾಗಿ ಮಸಿಯೋಣ. ಇದನ್ನ ಒಂದ್ಸಲ ಮಿಕ್ಸಿಗೂ ಹಾಕೋಬೋದು, ಆದರೆ ಮಸಿದ್ರೇ ಚೆನ್ನಾಗಿರುತ್ತೆ. ಸ್ಮ್ಯಾಶ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಸ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಗ್ಗರಣೆ ಇಟ್ಕೊಂಡಿದ್ದೀನಿ, ಅದೇ ತಪ್ಪಲಿಗೆ ಇದನ್ನೆಲ್ಲ ಹಾಕ್ಕೊಳ್ತೀನಿ.
ಮೆಣಸಿನ್ಕಾಯಿ ಏನೂ ಸಿಗಬಾರ್ದು ಆ ರೀತಿ ಚೆನ್ನ ಮಸ್ಕೊಳ್ಳಿ. ಒಂದು ಗಂಟಿನ ಮಸ್ತಿದಾಗಿದೆ, ಇದನ್ನೆಲ್ಲ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆ ಉಳಿದಿರೋ ನೀರೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಮೆಣಸಿನ್ಕಾಯಿ, ಎಣ್ಣೆ, ಕರಿಬೇವು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ಟೌವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈಗ ಸ್ಟೌವ್ ಮೇಲೆ ಇಡೋಕ್ಕೆ ಮುಂಚೆ ನಿಮ್ಗೇನಾದರೂ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಇವಾಗೆ ಹಾಕ್ಕೊಳ್ಳಿ. ಸಾಂಬಾರ್ ರೆಡಿ ಇದೆ, ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಮುದ್ದೆ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಬೆಳಗ್ಗೆ ಅನ್ನ ತಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಅನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮುದ್ದೆ ಬೇಗ ಆಗ್ಬಿಡುತ್ತೆ, ಅದರಿಂದ ಈ ರೀತಿ ಮಾಡ್ತೀನಿ. ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಈಗ ರುಬ್ಬಿದಾದ್ಮೇಲೆ ಇದನ್ನ ಒಂದು ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮುದ್ದೆ ಯಾವ್ದ್ರಲ್ಲಿ ಮಾಡ್ತಿರೋ ಅದ್ರಲ್ಲಿ ಹಾಕ್ಕೊಳ್ಳಿ. ನಾನೀಗ ಒಂದು ಗ್ಲಾಸ್ ಆಗಲೇ ಹಾಕಿದೆ, ಈಗ ಒಂದು ಗ್ಲಾಸ್ ಹಾಕ್ಕೊಳ್ತೀನಿ ನೀರು. ನೀವೀಗ ನುಚ್ಚು ಅಥವಾ ಅನ್ನ ಎಲ್ಲ ಹಾಕಿ ಬೇಯಿಸೋದು ಲೇಟ್ ಆಗ್ಬಿಡುತ್ತೆ, ಅದರಿಂದ ಈ ರೀತಿ ಮಿಕ್ಸಿಂಗ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಆದ್ದರಿಂದ ಈ ರೀತಿ ಮಾಡ್ತೀನಿ. ಹಾಗೆ ಮುದ್ದೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಇಡೋಣ. ಚೆನ್ನಾಗಿ ಕುದಿಬೇಕು, ಎಲ್ಲ ಕಡೆ ಬಬಲ್ ಬರೋ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಈ ರೀತಿ ಚೆನ್ನಾಗಿ ಕುದಿಬೇಕು. ಇವಾಗ ಹಿಟ್ಟಾಕೋಣ. ನಾನಿಲ್ಲಿ ಎರಡು ಗ್ಲಾಸ್ ನೀರು ತಗೊಂಡಿದ್ದಲ್ಲ, ಈ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಹಿಟ್ಟು ಹಾಕ್ತೀನಿ. ಈಗ ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನು ಆಮೇಲೆ ಮುದ್ದೆ ತೊಳೆಸ್ಕೊಂಡು ಹಾಕ್ಕೊಳ್ತೀನಿ. ಈಗ ಒಂದು ನಿಮಿಷ ಬಿಟ್ಟು ಹಿಟ್ಟು ಹಾಕಿದ್ದಾದಮೇಲೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಕಮ್ಮಿ ಇದೆ ಅನಿಸ್ತಿದೆ. ಈಗ ಇನ್ನೊಂದು ಅರ್ಧ ಸ್ಪೂನಷ್ಟು ಹಿಟ್ಟು ಹಾಕ್ಕೊಳ್ತೀನಿ. ನಾನು ಇಲ್ಲಿ ಮೂರು ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ರಾಗಿ ಮೇಲೆ ಡಿಪೆಂಡ್ ಆಗುತ್ತೆ. ರಾಗಿ ಹಳೆಯದಾದರೆ ಕಡಿಮೆ ಇಟ್ಟು ಹಿಡಿಯುತ್ತೆ, ಹೊಸ ರಾಗಿ ಆದರೆ ಸ್ವಲ್ಪ ಜಾಸ್ತಿ ಇಟ್ಟು ಹಿಡಿಯುತ್ತೆ. ನೋಡಿಕೊಂಡು ಈ ಟೈಮಲ್ಲಿ ನಿಮಗೆ ಹಿಟ್ಟು ಕಮ್ಮಿ ಇದ್ದರೆ ಹಾಕ್ಕೋಬೋದು. ಹಿಟ್ಟು ಹಾಕಿದಾದ್ಮೇಲೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮುದ್ದೆ ತೊಳೆಸ್ಕೋಬೇಕು. ಇಂದು ಗಂಟೆ ಇಲ್ದಂಗೆ ಚೆನ್ನಾಗಿ ಮುದ್ದೆ ತೊಳೆಸ್ಕೊಳ್ಳಿ. ತೊಳಸ್ಬಿಟ್ಟು ಇದ್ರ ಮೇಲೆ ಒಂದು ಕ್ಯಾಪ್ ಹಾಕ್ಬಿಟ್ಟು ಒಂದು 5 ನಿಮಿಷ ಮುದ್ದೆನೆ ಬೇಯಕ್ಕೆ ಬಿಡಬೇಕು. ಈ ಟೈಮಲ್ಲಿ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ. ಈಗ ಮುದ್ದೆ ಬೆಂದಿದೆ, ಇನ್ನೊಂದ್ಸಲ ಮುದ್ದೆ ಚೆನ್ನಾಗಿ ತೊಳಸ್ಕೊಂಡು ಇದು ಬೆಂದಿದೆಯಾ ಇಲ್ವಾ ಅಂತ ನೋಡಬೇಕು ಅಂದರೆ ನೀವು ಕೈ ತ್ಯಾವ ಮಾಡಿಕೊಂಡು ಮುದ್ದೆ ಮುಟ್ಟು ನೋಡಬೇಕು. ಮುದ್ದೆ ಹೆಂಗೆ ಪ್ರೆಸ್ ಮಾಡಿದ್ರು ಕೈ ಗಂಟಬಾರ್ದು, ಆವಾಗ ಮುದ್ದೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ. ನಾನು ಈ ಥರ
ಗ್ಲಾಸ್ ನೀರಲ್ಲಿ ಎರಡು ಮುದ್ದೆ ಹಾಕಿದ್ದೀನಿ. ಅದು ಕೈ ಸ್ವಲ್ಪ ತೇವ ಮಾಡಿಕೊಂಡು, ಬಿಸಿ ಇರುತ್ತಲ್ವಾ, ಸ್ವಲ್ಪ ತೇವ ಮಾಡ್ಕೊಂಡು ಮಾಡ್ಕೊಂಡು ಮುದ್ದೆ ಮಾಡಿ ನೋಡಿ. ನಾನು ಯಾವುದೇ ತುಪ್ಪ ಎಣ್ಣೆ ಏನೂ ಹಾಕಿಲ್ಲ, ಆದರೆ ಮುದ್ದೆ ಎಷ್ಟು ಶೈನಿಂಗ್ ಆಗಿದೆ. ಹಾಗೆ ಇಲ್ಲಿ ಕಲ್ ಮೇಲೆ ಏನಾದರೂ ಮುದ್ದೆ ಅಂಟಿದ್ರೆ ಸ್ವಲ್ಪ ತೆಗೆದುಕೊಡಿ. ನನ್ನ ಮುದ್ದೆ ಸ್ವಲ್ಪ ತೆಳುವಾಗಿರುತ್ತೆ, ಗಟ್ಟಿ ಇರಲ್ಲ. ನಿಮಗೆ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಗಟ್ಟಿ ಆಗುತ್ತೆ. ನಮ್ಮನೇಲಿ ಅಷ್ಟು ಗಟ್ಟಿ ಇರೋ ಮುದ್ದೆ ಇಷ್ಟ ಇಲ್ಲ, ಹಾಗಾಗಿ ಸ್ವಲ್ಪ ಮೆತ್ತಗೆ ಮುದ್ದೆ ಮಾಡ್ಕೊಳ್ತೀವಿ. ಸೈಡ್ಗೆ ಸ್ವಲ್ಪ ಸಂಡಿಗೆ ಹಪ್ಪಳ ಮಾಡ್ಕೊಳ್ಳೋಣ. ಇದು ಮನೆಯಲ್ಲೇ ಮಾಡಿರೋ ಸಂಡಿಗೆ. ಹಪ್ಪಳ ಒಂದು ರೆಡಿ ತಗೊಂಡ್ಬಂದಿರೋದು. ಸರ್ವಿಂಗ್ ಪ್ಲೇಟ್ ರೆಡಿ ಮಾಡೋಣ. ನಾನಿಲ್ಲಿ ಅನ್ನ ರೆಡಿ ಇದೆ, ಅನ್ನ, ಮಜ್ಜಿಗೆ, ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ಚಟ್ನಿ ರೆಸಿಪಿ ಬೇಕು ಅಂದರೆ ಚಾನಲ್ ಇದೆ ನೋಡಿ. ಇದು ಬರೀ ಖಾರ, ಇದು ರೆಸಿಪಿ ಇಲ್ಲ. ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಸೈಡ್ಗೆ ಉಪ್ಪಿನಕಾಯಿ, ಮುದ್ದೆ, ಸಾಂಬಾರ್, ಹಾಗೆ ಹಪ್ಪಳ, ಸಂಡಿಗೆ. ಇದು ನನ್ನ ಡಿನ್ನರ್ ರೆಸಿಪಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ನನ್ನ ವಿಡಿಯೋ ನೋಡೋದಕ್ಕೆ